ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಸಿಎಂ ನಿವಾಸದಲ್ಲಿ ಪ್ರಮುಖರ ಸಭೆ ಸೇರಿದ್ದಾರೆ ಬಿಜೆಪಿ ಕಡೆಯಿಂದ. ಶೆಟ್ಟರ್ ಬಂಡಾಯ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬದಲಾವಣೆ ತರುವ ನಿಟ್ಟಿನಲ್ಲಿ ಹಿರಿಯರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಬಿಜೆಪಿ, ಆದರೆ ಪಕ್ಷದ ಮಾತನ್ನು ಜಗದೀಶ್ ಶೆಟ್ಟರ್ ಒಪ್ಪಿಲ್ಲ. ನಿನ್ನೆವರೆಗೂ ಕಾದ್ರು ಶೆಟ್ಟರ್ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಪಕ್ಷಕ್ಕೆ ಸಹಜವಾಗಿಯೇ ಡ್ಯಾಮೇಜ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಆಗ್ತಾ ಇರುವಂತಹ ಸಭೆ, ದಕ್ಷಿಣ ಭಾರತದಲ್ಲಿ ಏಕೈಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿರುವಂತಹದ್ದು ಅದು ಕರ್ನಾಟಕ. ಇಲ್ಲಿ ಒಂದು ಹೊಸ ಪ್ರಯೋಗವನ್ನು ಬಿಜೆಪಿಯ ವರಿಷ್ಠರು ಈ ಬಾರಿಯ ಚುನಾವಣೆಯಲ್ಲಿ ಮಾಡಿದ್ದಾರೆ. ಬಟ್ ಅದು ಫಲಪ್ರದವಾಗುತ್ತಾ, ಬಿಜೆಪಿಯ ವರಿಷ್ಠರಿಗೆ ತಿರುಗುಬಾಣವಾಗುತ್ತಾ, ಫಲಿತಾಂಶದ ನಂತರ ಗೊತ್ತಾಗುತ್ತೆ. ಮೊನ್ನೆ ಜಗದೀಶ್ ಶೆಟ್ಟರ್ ಈ ಭಾಗದ ಬಹಳ ಹಿರಿಯ ಮತ್ತು ಪ್ರಮುಖವಾಗಿರುವಂಥ ನಾಯಕರು, ಅವರು ಹಿರಿಯ ನಾಯಕರು ಪ್ರಮುಖರು, ಅವ್ರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಇದೆ. ವೈಯಕ್ತಿಕವಾಗಿ ನನ್ನ ಭಾಳ ಹಳೆಯ ಸ್ನೇಹಿತರು, ನಾವು ಒಂದು ಬಾರಿ ಪ್ರತಿಸ್ಪರ್ಧಿಯಾಗಿದ್ದೀವಿ, ಆದರೆ ನಮ್ಮ ಸ್ನೇಹಕ್ಕೆ ಎಂದು ಕೂಡ ತೊಂದರೆ ಬಂದಿರಲಿ. ಅಗ್ನಿ ಸ್ಪೋರ್ಟಿಂಗ್ ಆಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಭಾರತೀಯ ಜನಸಂಘ ಮತ್ತು ಜನತಾ ಪಾರ್ಟಿಯ ಅತ್ಯಂತ ಅನ್ಯೋನ್ಯವಾಗಿರುವಂಥ ಒಂದು ಹಳೆಯ ಸಂಬಂಧ ಇದೆ. ಪಕ್ಷ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಥರದ ನಿರ್ಣಯಗಳನ್ನು ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೆಲವು ತೀರ್ಮಾನಗಳನ್ನು ಸ್ಥಾಪಿತವಾಗಿರುವಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥ ಕೆಲವು ತೀರ್ಮಾನಗಳನ್ನು ನರೇಂದ್ರ ಮೋದಿಜಿ ಮಾಡ್ಕೊಂಡು ಬಂದರೆ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ಇದೇ ಸರಣಿಯಲ್ಲಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರು ನಮಗೆಲ್ಲರಿಗೂ ಕೂಡ ಕೆಲವು ಆದರ್ಶಗಳನ್ನು ಕೂಡ ಹಾಕಿದ್ದಾರೆ. ನರೇಂದ್ರ ಮೋದಿಯವರ ಚಿಂತನೆ ಮತ್ತು ಯಡಿಯೂರಪ್ಪನವರ ನಡೆ ನಮಗೆ ಆದರ್ಶವಾಗಿದೆ. ಅವರು ಮುಖ್ಯಮಂತ್ರಿ ಇದ್ದಾಗಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಮತ್ತು ನನಗೆ ಚುನಾವಣೆಯ ರಾಜಕಾರಣದಿಂದನೂ ದೂರ ಇರ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ಘೋಷಣೆಯನ್ನು ಮಾಡಿ ಅವರು ಒಪ್ಪಿಕೊಂಡರು. ಅವರ ಸುಪುತ್ರರಿಗೆ ಇವತ್ತು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲು ಪಕ್ಷ ಅವಕಾಶ ಕೊಟ್ಟಿದೆ. ಅದೇ ರೀತಿ ಈಶ್ವರಪ್ಪನವರ ಕೂಡ ನಾನು ಚುನಾವಣೆ ರಾಜಕೀಯದಿಂದ ನಿಲ್ಲಿಸುತ್ತೆ. ಅವರು ಭಾಳ ಹಿರಿಯ ನಾಯಕ, 40 ವರ್ಷ ಪಕ್ಷ ಕೊಟ್ಟರು. ಇಲ್ಲಿ ಅದೇ ಥರ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅವರ ಅನುಭವ ಮತ್ತು ಅವರ ಪಕ್ಷದಲ್ಲಿ ಅವರು ಮಾಡಿರುವಂಥ ಸೇವೆಯನ್ನು ಗಮನಿಸಿ ಇದಕ್ಕಿಂತ ದೊಡ್ಡ ಹುದ್ದೆಯನ್ನು ದಿಲ್ಲಿ ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಮತ್ತು ನಾವು ಹೇಳಿದ್ದೀವಿ. ಅವರ ಗೌರವಿತವಾಗಿ ಅವ್ರ ತಕ್ಕಾಗಿ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ನಡ್ಡಾಜಿಯವರು ಹೇಳಿದ್ದಾರೆ, ನೀನು ಅಮಿತ್ ಶಾ ಜಿಯವರು ಮಾತನಾಡಿದ್ದಾರೆ, ನಾವು ಕೂಡ ರಾತ್ರಿ ಹೋಗಿ ಮಾತನಾಡಿದ್ದೀವಿ. ಒಂದು ಅವರಿಗೆ ಗೌರವಾನ್ವಿತ ಹೆಚ್ಚಿನ ಸ್ಥಾನವನ್ನು ಮೇಲೆ ಕೊಡುವಂಥದ್ದು. ಎರಡನೇದ್ದು ಇದು ಮುಖ್ಯಮಂತ್ರಿಗಳ ಮಾತು ಜಗದೀಶ್ ಶೆಟ್ಟರ್ ಅವರ ರಿಸೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು, ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಗುಡ್ ಬೈ ಹೇಳಿದ್ದಾರೆ.